ಇವರೇನೋ ರಣಧೀರರು, ನಮ್ಮ ರಾಧಾನ ಪ್ರೀತಿಸಿರೋ ಶೂರರು. ಗುಡ್, ವೆರಿ ಗುಡ್ ಸೆಲೆಕ್ಷನ್. ಅಂದ್ರೆ ಇವರಿಗೆ ನಮ್ಮಿಂದ ಏನ್ ಕೆಲಸ ಆಗ್ಬೇಕಾಗಿತ್ತು? ನಿಮ್ಮ ಮೋಟಾರ್ ಬೈಕ್ ಫ್ಯಾಕ್ಟರಿಯಲ್ಲಿ ಇವನಿಗೊಂದು ಕೆಲಸ. ಕೈಯಲ್ಲೊಂದು ಕೆಲಸ ಇಟ್ಕೊಂಡು ಬೇರೆ ಇನ್ನೊಂದು ಕೆಲಸ ಯಾಕೆ ಕೈಯಬೇಕು? ಕೈಯಲ್ಲಿ ಕೆಲಸ ಪ್ರೀತಿ ಮಾಡೋದೊಂದು ಕೆಲಸ ಅಲ್ವೇನೋ? ಕೆಲಸದ ವಿಷಯ ಪಕ್ಕ ತಾನೆ? ಇಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ಬಿಡಲ್ಲ. ನೀನ್ ಬಿಟ್ರು ನಿಮ್ಮ ಅಪ್ಪ ಬಿಡ್ತಾನ? ಅಯ್ಯೋ, ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಅಪ್ಪನಿಗೆ ಗೊತ್ತಾಗಬಾರ್ದು. ಯಾಕೆ ವಾಯ್? ಯಾಕಂದ್ರೆ ಅಂಕಲ್, ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ. ಇವರಿಬ್ರು ಹಣೆ ಬರಾನ್ ಬರೆಯೋದಕ್ಕೆ ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾಕೆ? ನಾನ್ ಯಾರು? ನಾನ್ ಯಾಕೆ? ನಮ್ಮಪ್ಪ ಯಾರು? ನಮ್ಮೆಲ್ರಿಗೂ ದೊಡ್ಡವನೊಬ್ಬ ಮೇಲಿದಾನೆ ಅಪ್ಪ. ನಮ್ಮದೇನಿದ್ರು ಇಲ್ಲಿ ಬರೀ ನೆಪ, ನಮ್ ಕೆಲಸ ಏನಿದ್ರು ಅವನ ಜಪ. ನನ್ನ ಫ್ಯಾಕ್ಟ್ರಿನಲ್ಲಿ ನಾನು ಕೆಲಸ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಾನ್ ಯಾರು? ಥ್ಯಾಂಕ್ಸ್ ನನ್ಗಾಕೆ. ಮೇಲ್ಗಡೆ ಇದಾನಲ್ಲ ಅವನಿಗೆ ಹೇಳು, ನಾಳೆ ಬೆಳಿಗ್ಗೆ ಫ್ಯಾಕ್ಟ್ರಿ ಬಂದು ಗುಡ್ ಮಾರ್ನಿಂಗ್ ಫಸ್ಟ್ ನನಗೆ ನೀನ್ ಹೇಳ್ಬೇಕು. ಎಲ್ ಕೈ ಕೊಡಿದಿ? ಜಿಮ್ಮಿ ಅಕ್ಕೆ, ಜಿಮ್ಮಿ ಶಾಂತಿ, ಜಿಮ್ಮಿ ಜಿಮ್ಮಿ ಸಿಂಗಾಪುರಿಂದ ಯಾವಾಗ ಬಂದೆ ಜಿಮ್ಮಿ? ನಾನು ಯಾರು ಗೊತ್ತಾಗ್ಲಿಲ್ವಾ? ನಾನು ನಿಮ್ಮ ಅಕ್ಕ ಯಮುನಾ ಬಾಯಿ. ಅಕ್ಕನ ಯಮುನಾ ಬಾಯ? ಹೌದಪ್ಪ, ನಾವೆಲ್ಲ ನಿನಗ್ ಬೇಕಾದವ್ರೇ. ನೀನ್ ಇಂಡಿಯಾಗ್ ಬಂದ ವಿಷಯ ನಮಗ್ ತಿಳಿಸ್ಲೇ ಇಲ್ವಲ್ಲಪ್ಪ. ಇವರು ನಿಮ್ಮ ಅತ್ತೆ. ನಾನು ಶಾಂತಿ. ಶಾಂತಿ ನಿಮಗ್ ಗೊತ್ತಲ್ಲ, ಇನ್ಸ್ಪೆಕ್ಟರ್ ಆನಂದ್ ಅವ್ರ ಹೆಂಡತಿ. ಓ ಅತ್ತಿಗೆ ನಮಸ್ತೆ. ನಮಸ್ತೆ. ಆನಂದ್ ಹೇಗಿದ್ದಾನೆ? ಆಹಾಹಾ, ತುಂಟು ಕೃಷ್ಣಯ್ಯ. ರಾಧಾ ಹೇಗಿದ್ದಾಳೆ ಅಂತ ಕೇಳದ್ ಬಿಟ್ಟು ಆನಂದ್ ಹೇಗಿದ್ದಾನೆ ಅಂತ ಕೇಳ್ತಿದ್ದಾರೆ. ನೋಡಿದ್ರತ್ಗೆ ನಿಮ್ಮ ಅಳಿಯನ ರಸಿಕ್ತಾನ? ಅಳಿಯಂದ್ರು? ನಾನ್ ಯಾವ ಅಳಿಯ? ಅಯ್ಯೋ, ಹಾಗೆ ಬಾಯ್ ಬಿಡ್ತೀರಾ? ನಮ್ ರಾಧಾ ನಿಮ್ಗೋಸ್ಕರ ದಾರಿ ಕಾಯ್ದು ಕಾಯ್ದು ಸಣ್ಣ ಆಗ್ಬಿಟ್ಟಿದ್ದಾಳೆ. ನಿಮ್ಮ ನೋಡಿದ ಕೂಡಲೇ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅಯ್ಯೋ, ಹಾಗೆ ನೋಡ್ತೀರಿ, ಬನ್ನಿ ಹೋಗೋಣ. ಹೋಗ್ಲಿ ಬಿಡಮ್ಮ, ಅವ್ರನ್ನ ಯಾಕೆ ಬಲ್ವಂತ ಮಾಡ್ತಿ? ಅವ್ರೇನ್ ಇವತ್ತೇ ಹೋಗ್ತಾರಿಯೇ? ತಿನ್ಲಿ ಬಿಡಣ, ಗಂಡ ತಿಂದು ಗಟ್ಟಿಯಾಗಿದ್ರಲ್ವಾ, ಹೆಣ್ಣೆತ್ತರಿಗೆ ನಿದ್ರೆ ಬರೋದು. ಅಯ್ಯೋಯ್ಯೋ, ಹಾಗಂತ ಹೇಳ್ಬಿಟ್ಟು ಬರೀ ಅಂಗಡಿ ತಿಂಡಿನ ಹೊಟ್ಟೆ ತುಂಬಿಸ್ಬಿಟ್ರೆ ನಮ್ಮನೆ ಅಡಿಗೆ ರುಚಿ ಯಾವಾಗ ನೋಡೋದು? ಕರೆಕ್ಟ್ ಹೇಳಿ ಮಾವನವ್ರೆ, ಸುಧಾರಿಸ್ಕೊಡ್ತೀನಿ. ಹೇ ಅಳಿಯನ್ರೆ, ಅಲ್ ನೋಡಿ ನಿಮ್ ರಾಧಾ ಬಂದ್ಲು. ಈ ಭೂಮಿಲಿ ಹೆಣ್ಣಿನ ಅಂದಕ್ಕೆ ಶಾಪವು ನೂರೆಂಟು, ಈ ಅಂದಕ್ಕೆ ಸ್ನೇಹವ ಮರೆಯುವ ಜನಗಳು ಇಲ್ಲುಂಟು. ನಿಮ್ ಬರ್ತಾ ಬರ್ತಾ ಮಳೆ ತಂದ್ರೆ ನಾವೆಲ್ಲರೂ ಸೇರಿ ನಿಮ್ಗೆ ಏನ್ ತಂದಿದೆ ನೋಡು, ಒಡವೆ ಅಂಗಡಿಗೆ ಹೋಗಿ ವಜ್ರದಂತ ಗಂಡನ್ ತಂದಿದೀವಿ. ನಮಸ್ಕಾರ ಮಾಡೆ. ಹೇಯ್ ಆನಂದ್, ಸಿಂಗಾಪುರ ಸ್ವರ್ಗ ಅಂದವನು ಇಲ್ಲಿಗೆ ಯಾಕಪ್ಪ ಬಂದ ದೇವ್ರೆ? ಹಾಯ್ 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 ಜಿಮ್ಮಿ. ಹೋಯ್ 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 ಆನಂದ್. ಜಿಮ್ಮಿ ಜಿಮ್ಮಿ, ನಿನ್ನ ನಿಲ್ಲಿಗೆ ಯಾರೋ ಕರ್ಕೊಂಡ್ ಬಂದಿದ್ದು ಕತ್ತೆ? ನಿಮ್ಮ ಅತ್ತೆ. ನಿನ್ನ ಫೋಟೋ ತೋರಿಸಿ ನಾನು ಸತ್ತೆ. ಹಾಗ್ಯಾಕಂತೀಯೋ ಕತ್ತೆ? ನೀನು ಸಿಂಗಾಪುರ್ಗೆ ಹೋಗೋದು ಯಾವಾಗ ಮತ್ತೆ? ಮತ್ತೆ ಹೋಗೋದಾ? ಮತ್ತೆ ನಾನು ಹೋಗೋದೇ ಇಲ್ಲ ಅಂತ ಕಾಣಿಸುತ್ತೆ.